ನಿನ್ನೆ ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶಾಲಯ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಹಾಯವಾಣಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಪದವಿ ವಿದ್ಯಾರ್ಥಿಗಳಿಗೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮತ್ತು ನಿಷೇಧ ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಆಕಾಶವಾಣಿ, ದೂರದರ್ಶನ, ಬೀದಿ ನಾಟಕಗಳು, ವಿಚಾರ ಸಂಕಿರಣ ಹಾಗೂ ವಿಚಾರ ಆಂದೋಲನಗಳನ್ನು ಹಮ್ಮಿಕೊಳ್ಳಬೇಕಿದೆ. ಕಾಯ್ದೆಯ ಕುರಿತು ಸಹ ಪೋಷಕರಿಗೆ ಜಾಗೃತಿ ಮೂಡಿಸಬೇಕು. ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ ಹಾಗೂ ಭ್ರೂಣ ಹತ್ಯೆ ಪ್ರಮುಖ ವಿಚಾರಗಳ ಬಗ್ಗೆ ತಿಳಿಸಲಾಯಿತು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಬಂದು ಈ ತರ ಒಂದು ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲ್ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಇಟ್ಕೊಂಡಿದ್ದೀವಿ. ತಾವು ಅದಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಬೇರೆ ಬೇರೆ ಕರ್ತವ್ಯದ ರೀತಿ ಸಹ ಕೂಡ ನನಗೆ ಅವರು ಕರೆದಿದ್ದ ರೀತಿ ತುಂಬ ಖುಷಿ ಆಯಿತು. ಅದೇ ವಿಶೇಷವಾಗಿ ನನ್ನ ಠಾಣಾವ್ಯಾಪ್ತಿಯಲ್ಲಿ ಇರೋದರಿಂದ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಮಕ್ಕಳ, ಹೆಣ್ಣು ಮಕ್ಕಳ, ಚಿಕ್ಕ ಮಕ್ಕಳ ಮತ್ತು ವಯಸ್ಸಾದವರ ಎಲ್ಲರಿಗೆ ಬೇರೆಯವ್ರಿಗೂ ಕೂಡ ರಕ್ಷಣೆ ಕೊಡಬೇಕು. ಅವರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ, ನಾವು ಅದನ್ನು ನೀಡುವಂಥ ನಮ್ಮ ಜವಾಬ್ದಾರಿ. ಮತ್ತು ನನಗೊಂದು ಎಲ್ಲ ಕಾರ್ಯಕ್ರಮ ನನ್ನ ನಮ್ಮ ಸೇವಾ ಅನುಭವದಲ್ಲಿ ಜಿಲ್ಲೆಗಳಲ್ಲಿ ಒಂದು ಯಶಸ್ವಿಯಾಗಿ ಒಂದು ಅನುಷ್ಠಾನಗೊಳಿಸಲು ಭಾಳ ಶ್ರಮವಹಿಸ್ತಾ ಇದೆ. ಈ ಘಟಕವು ಸಂಕಷ್ಟಿರ್ತಕ್ಕಂಥ ಅನಾಥ ಮಕ್ಕಳಾಗ್ಬೋದು, ನಿರ್ಗತಿಕ ಮಕ್ಕಳಾಗ್ಬೋದು, ದೌರ್ಜನ್ಯಕ್ಕೀಡಾದ ದುರುಪಯೋಗ ಮಾಡುತ್ತೀವಿ ಹಾಗೂ ಪೋಷಕ ಹಾಗೂ ಕುಟುಂಬದ ಮಕ್ಕಳಾಗ್ಬೋದು, ಬಾಲಕಾರ್ಮಿಕ ಮಕ್ಕಳಾಗ್ಬೋದು, ಕಾನೂನು ಸಂಕಷ್ಟಕ್ಕೊಳಪಟ್ಟಂಥ ಮಕ್ಕಳಾಗ್ಬೋದು ಹಾಗೂ ಇತರ ಎಲ್ಲ ತರಹದ ಒಂದು ಸಮಸ್ಯೆಗಳ ಒಳಪಟ್ಟಂತೆ ಮಕ್ಕಳ ಪಾಲನೆ, ಪೋಷಣೆ, ರಕ್ಷಣೆ ಹಾಗೂ ಪುನರ್ವಸತಿಗಾಗಿ ಇವತ್ತು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಾರ್ಯನಿರ್ವಹಿಸಿದೆ. ಈಗ ನಾವು ಸರ್ವಸಾಮಾನ್ಯವಾಗಿ ನಾವು ಗಮನಿಸ್ಬೋದು, ಇವತ್ತು ಜನಸಂಖ್ಯೆ ಒಂದು ಅರ್ಧ ಭಾಗದಷ್ಟು ಮಕ್ಕಳು ಕಿರುಕುಳ, ಭಿಕ್ಷಾಟನೆಗಳು, ಬಾಲ್ಯವಾಸಗಳು, ಬಾಲ ಕಾರ್ಮಿಕತೆ, ಲೈಂಗಿಕ ದೌರ್ಜನ್ಯ, ದಬ್ಬಾಳೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಸೇರಿದ ಇವತ್ತು ಮಕ್ಕಳ ಹಕ್ಕುಗಳು ಇವತ್ತು ಉಲ್ಲಂಘನೆಯಾಗಿದೆ. ಅದಕ್ಕೆ ವಿಶ್ವಸಂಸ್ಥೆಗಳು 1989 ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು